ಏನೋ ದೊಡ್ಡದಾಗಿ ವಿಕ್ಕಿ ನೋಡ್ಕೊಳಕ್ ಬಂದಿದ್ದೀನಿ ಅಂತ ಹೇಳ್ತಿದ್ದೆ. ಇದೇ ನಾನು ನಿನ್ನ ನೋಡ್ಕೊಳ್ತಾ ಇರೋದು? ವೈಶೋಕ, ನಾನು ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ವಿಕ್ರಾಂತ್ ಸರ್ಗೆ ಹೊರಗ್ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿಲ್ಲ. ಅವರಾಗವರೇ ಹೊರಗ್ ಬಂದ್ ಮಲ್ಕೊಂಡಿದ್ದು. ಅವ್ರಿಗೆ ಏನ್ ಅನ್ಸುತ್ತೆ, ಆ ನಿರ್ಧಾರ ತಗೊಳ್ಳೋ ಮೆಚುರಿಟಿ ಅವ್ರಿಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಮನೇಲಿ ಎಲ್ರಿಗಿಂತ ಮೊದಲು ಎದ್ದೇಳೋದೆ ನಾನು. ವಿಕ್ಕಿ ಸೋಫಾ ಮೇಲೆ ಮಲಗಿದ್ದನ್ನ ನಾನು ನೋಡೇ ಇಲ್ವಲ್ಲ. ಹಾಮಾ, ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಮೊದಲು ಎದ್ದೇಳೋ ನೀವು ನೋಡಿಲ್ಲ, ಈ ಮನೇಲಿ ಯಾರು ನೋಡಿಲ್ಲ, ಬೆಳಗ್ಗೆವರೆಗೂ ನಾನು ನೋಡಿಲ್ಲ. ಆದ್ರೆ ವೈಶಾಖಂಗ್ ಮಾತ್ರ ಗೊತ್ತು. ವಿಕ್ರಾಂತ್ ಸರ್ ಹೊರಗಡೆ ಬಂದ್ ಮಲ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ವೈಶೋಕ? ಊರಾಗ ಅವರೇ ನಿಮಗ್ ಬಂದ್ ಹೇಳಿದ್ರ ಅಥವಾ ನೀವ್ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿದ್ದೀರಾ? ಇದ್ ಹೊಸದೇನಲ್ಲ ಬಿಡಿ. ನೀವೊಬ್ಬ ಮೆಚುರಿಟಿ ಇರೋ ಹೆಣ್ಣಾಗಿದ್ದಿದ್ರೆ ಗಂಡ ಹೆಂಡತಿ ಮಧ್ಯೆ ಏನೋ ಆಗಿದೆ ಅಂತ ಸುಮ್ನೆ ಇರ್ಬೇಕಿತ್ತು. ಆದ್ರೆ ನೀವು ಅದನ್ನ ಇಡೀ ಮನೆಯವ್ರಿಗೆಲ್ಲ ದಂಗುರ ಸಾರದ್ರಿ. ಯಾಕೆ ಈ ವಿಷಯನೂ ಕ್ಲಾರಿಫೈ ಮಾಡ್ಬಿಡಿ ವೈಶೋಕ. ನೀವ್ ಯಾವಾಗ್ಲೂ ನನ್ನ ವಿಕ್ರಾಂತ್ ಸರ್ ಮಧ್ಯೆ ಮೂಗ್ ತೋರಿಸ್ತಿರಲ್ಲ, ಅದ್ಯಾಕೆ? ಹೇಳಿ ವೈಶೋಕ, ಯಾವಾಗ್ಲೂ ಯಾಕೆ ನಮ್ಮಿಬ್ರ ಮಧ್ಯೆ ಇಂಟರ್ಫಿಯರ್ ಆಗ್ತೀರಾ? ಅಲ್ಲ, ಮನೇಲಿ ಇಷ್ಟೊಂದ್ ಜನ ಇದ್ದಾರೆ, ಆದ್ರೂ ನೀವ್ ಒಬ್ರೇ ಯಾಕೆ ವಿಕ್ರಾಂತ್ ಸರ್ ಮೇಲೆ ಕಣ್ಣಿಟ್ಟಿರ್ತೀರಾ? ಏಯ್, ಇಷ್ಟೆಲ್ಲ ಮಾತಾಡಕ್ ಎಷ್ಟೇ ಧೈರ್ಯ ನಿನ್ಗೆ? ನಾನ್ ಯಾಕೆ ವಿಕ್ಕಿ ಮೇಲೆ ಕಣ್ಣಿಟ್ಟಿರ್ಲಿ? ಜೋ, ಇಬ್ರು ಸತ್ತ ಸುಮ್ನೆ ಇರ್ತೀರಾ? ಬೆಳಿಗ್ಗೆನೆ ಈ ಮನೇಲಿ ಏನ್ ನಡೀತಾ ಇದೆ? ಅಲ್ಲ ಸ್ಪಂದನ, ನಿನಗ್ಯಾಕೆ ಯಾವಾಗ್ಲೂ ವಯಸ್ಸು ಮೇಲೆ ಕಣ್ಣು? ವಯಸ್ಸು ಮೇಲೆ ಯಾವಾಗ್ಲೂ ಏನಾದ್ರೂ ಒಂದು ಆಪಾದನೆ ಹೊರಿಸ್ತಾನೆ ಇರ್ತೀಯ. ಈಗ ನೋಡಿದ್ರೆ ಇಷ್ಟು ದೊಡ್ಡ ಆಪಾದನೆ, ಅವಳನ್ನು ಹೀಗೆಲ್ಲ ಅನ್ನಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಯಾಕಕ್ಕ ಈ ಕಾಡ್ಕೊಳಿಗೆ ನಮ್ಮ ವಯಸ್ಸು ಮೇಲೆ ಇಷ್ಟೊಂದು ಹೊಟ್ಟೆವಿರಿ? ಇವಳಿಂದ ಯಾವಾಗ್ಲೂ ನಮ್ಮ ವಯಸ್ಸಿಗೆ ಅವಮಾನನೇ. ಏ ಕಾಡ್ಕೊಳಿ, ಬಾಯಿಗೆ ಬಂದ ಹಾಗೆಲ್ಲ ವೈಷ್ಣವಿ ಬಗ್ಗೆ ಮಾತಾಡ್ತಿದ್ಯಲ್ಲ, ಏನ್ ಅನ್ಕೊಂಡಿದ್ಯ ನಿನ್ ಬಗ್ಗೆ? ಹಾ, ಇದನ್ನೆಲ್ಲ ಕೇಳಿಸ್ಕೊಂಡು ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ಯಾವಾಗ ನೋಡಿದ್ರು ವೈಷ್ಣವಿ ನಡತೆ ಬಗ್ಗೆ ಕುಂಕ್ ಮಾತಾಡೋದೇ ಆಗೋಯ್ತು ನಿನ್ಗೆ. ಅಲ್ಲ, ಏನ್ ಅನ್ಕೊಂಡಿದ್ಯ ನೀನು ಅಂತ ಕೇಳಿಸ್ಕೊ ಸರಿಯಾಗಿ. ವೈಷ್ಣವಿ ಈ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚ ಓದ್ದವಳು, ಜವಾಬ್ದಾರಿ ಇರೋಳು, ಸ್ವಲ್ಪ ಗೌರವ ಇರ್ಲಿ ಅವಳ ಬಗ್ಗೆ. ಸರಿಯಾಗಿ ಹೇಳಿದ್ರಿ ಅಕ್ಕ, ಈ ಕಾಡ್ಕೊಡಿಗೆ ಯಾವಾಗ ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ಲ. ಏನು ಮನೇನ ನೀನು ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ಯಾ? ಯಾವಾಗ್ಲೂ ಏನಾದ್ರೂ ಒಂದು ಸಣ್ಣ ಪುಟ್ಟ ತಗದೆ ತೆಗಿತಾನೆ ಇದೆ. ಇವತ್ ನೋಡಿದ್ರೆ ಎಲ್ಲ ಮಿತಿ ಮೀರಿ ಹೋಗ್ತಾ ಇದೆ. ಛೇ ಉಮಾ, ಸ್ಪಂದನ ಹಾಗೆಲ್ಲ ಸುಮ್ ಸುಮ್ನೆ ಆಪಾದನೆ ಮಾಡೋಳಲ್ಲ. ಅವಳು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದಾಳೆ ಅಂದ್ಮೇಲೆ ಅದಕ್ಕೇನೋ ಕಾರಣ ಇರ್ಲೇಬೇಕು. ಎಲ್ಲರೂ ಒಂಥರ ಇದ್ದೀರಾ? ಏನಾಯ್ತು ಸ್ಪಂದನ?
ಸ್ಪಂದನ ನಿನ್ನೆ ಕೇಳ್ತಿರೋದು. ಯಾಕೆಲ್ಲ ಹೀಗಿದ್ದೀರಾ? ವಿಕ್ಕಿ, ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಮೊದಲು ನಾವು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ನಿನ್ನೆ ರಾತ್ರಿ ನೀನ್ ಯಾಕೆ ಹಾಲಲ್ಲಿ ಮಲ್ಕೊಂಡಿದ್ದೆ? ನಿನ್ನೆ ರಾತ್ರಿ ಸ್ಪಂದನ ಜೊತೆ ಜಗಳ ಮಾಡ್ಕೊಂಡು ದಿಂಬು ಬೆಡ್ಶೀಟ್ ಎಲ್ಲ ಹೊತ್ಕೊಂಡು ಬಂದು ಹೊರಗಡೆ ಮಲ್ಕೊಳ್ಳೋ ಹಾಗಾಯ್ತು ಅಂತ? ಹಾಗಾದ್ರೆ ನಾನ್ ಹೇಳಿದ್ ನಿಜಾನೆ. ನೀವ್ ನಿಜವಾಗ್ಲು ವಿಕ್ರಾಂತ್ ಸರ್ ಮೇಲೆ ಕಣ್ಣಿಟ್ಟಿದ್ದೀರಾ ಅಂತ ಆಯ್ತು. ಅದಕ್ಕೆ ನೋಡಿ, ಬರ್ಬೇಕಾದ್ರೆ ಅವ್ರ ದಿಂಬು ಬೆಡ್ಶೀಟ್ ತಗೊಂಬಂದ್ರು ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಯಾಕೆ ಏನೇನೋ ಮಾತಾಡ್ತಾ ಇದೀಯ? ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಂತ ಎಷ್ಟು ಸಲ ಹೇಳಿಲ್ಲ? ಈ ತರ ಮಾತಾಡೋದ್ರಿಂದ ನನ್ಗೇನ್ ಸಂತೋಷ ಉಕ್ಕಿ ಉಕ್ಕಿ ಹರಿತಾ ಇದೆಯಾ? ನನ್ ಕಣ್ಮುಂದೆ ಏನೇನ್ ನಡೀತಾ ಇದ್ರು ಏನೂ ಆಗೇ ಇಲ್ಲ, ಎಲ್ಲ ಸರಿಯಾಗೇ ಇದೆ ಅಂತ ಸುಮ್ನೆ ಇದ್ಬಿಡ್ಬೇಕಾ? ನನ್ ಕೈ ಹಾಗಿರಕ್ಕಾಗಲ್ಲ. ಶಭಾಷ್ ನೋಡಿದ್ಯ ವಿಕ್ರಾಂತ್, ಚೆನ್ನಾಗಿ ನೋಡು. ದಿನಕ್ಕೊಂದು ಡ್ರಾಮಾ ಮಾಡೋದೇ ಆಗೋಯ್ತು ಈ ಕಾಡ್ಕೊಡಿ. ಮೊದ್ಲು ನಿನ್ನ ರೂಮಿಂದ ಆಚೆ ಹೋಗೋ ಹಾಗೆ ಮಾಡುದು, ಈಗ ನಿನ್ನ ಸರಿ ಸಮಾನವಾಗಿ ನಿಂತ್ಕೊಂಡು ಮುಂಡುವಾದ ಮಾಡ್ತಾ ನಿಂತಿದ್ದಾಳೆ. ವಿಕ್ಕಿ, ಏನಪ್ಪ ಇದು? ಏನೋ ನಡೀತಾ ಇದೆ ಇಲ್ಲಿ. ನಿಮ್ಮಿಬ್ರು ಮಧ್ಯೆ ಏನು ಸಮಸ್ಯೆ ಆಗಿದೆ ಅಂತ ನನಗೆ ನಿನ್ನೆನೆ ಅನುಮಾನ ಬಂತು. ಸ್ಪಂದನ ಹರಿಣಿ ಬರ್ಡೇ ಸೆಲೆಬ್ರೇಷನ್ ಅದು ಇದು ಅಂತ ಮಾತು ತೇಲಿಸ್ಬಿಟ್ಲು. ನೋಡು, ನಿಮ್ಮಿಬ್ರು ಮಧ್ಯೆ ಏನೇ ಸಮಸ್ಯೆ ಇದ್ರು ಅದನ್ನ ನೀವಿಬ್ರು ಮಾತಾಡಿ ಬಗೆಹರಿಸ್ಕೊಳ್ಬೇಕು. ಇಡೀ ಮನೆಯವ್ರ ಮುಂದೆ ರಂಪಾಟ ಮಾಡ್ಕೊಳ್ಳೋದಲ್ಲ. ಏನ್ ಮಾಡ್ಲಮ್ಮ, ಬಗೆಹರಿಸ್ಕೊಳಕ್ಕೆ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅದಿವಳಿಗೆ ಅರ್ಥ ಆಗ್ತಿಲ್ಲ. ಇವಳ ತಲೆಯಲ್ಲಿ ಏನೇನೋ ಊಹೆ ಮಾಡಿಕೊಂಡು ಕತೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ಬೇಕಾದ್ರೆ ನಾನು ಅದೇನೇ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀವ್ರಿ, ಇವಳ ತಲೆ ಒಳಗೆ ಹೋಗ್ತಾ ಇಲ್ಲ. ಎಲ್ಲಾನು ಇವಳಿಗೆ ಬಿಡಿಸಿ ಬಿಡಿಸಿ ಹೇಳಿ ಸಾಕಾಗೋಗಿದೆ. ಇವಳಿಗೆ ಅರ್ಥ ಮಾಡಿಸೋದ್ರಲ್ಲಿ ನಾನು ಸೋತೋಗಿದ್ದೀನಿ. ನನ್ನ ಕೈಲಾಗಲ್ಲ. ನೀವಾದ್ರೂ ಇವಳು ಬುದ್ಧಿ ಹೇಳಿ. ಮನೆ ಅಂದ್ಮೇಲೆ ಕುಟುಂಬದವ್ರ ಜೊತೆ ಹೇಗಿರ್ಬೇಕು ಅಂತ ನೀವೇ ಅರ್ಥ ಮಾಡಿಸಿ ಪ್ಲೀಸ್. ಯಾಕೆ ವಿಕ್ರಾಂತ್ ಸರ್ ಆ ಕಡೆ ತಿರ್ಕೊಂಡ್ರಿ? ತಪ್ಪಿಲ್ಲ ಅಂದ್ಮೇಲೆ ಎಲ್ಲಾನು ಎದುರಿಸೋ ಧೈರ್ಯ ಇರಬೇಕು. ಧೈರ್ಯ? ಹೌದು, ಇಲ್ಲಿ ಎಲ್ಲರೂ ನಾನು ನಿಮಗೆ ಹಿಂಸೆ ಮಾಡ್ತಿದ್ದೀನಿ, ಜಗಳ ಮಾಡಿ ಇರಿಟೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ
ನೆನ್ನೆ ನಮ್ಮಿಬ್ಬರ ಜಗಳಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನೀವೇ ಹೇಳಿ, ಈ ಮನೆಯಲ್ಲಿ ಎಲ್ಲರಿಗೂ ಎಲ್ಲಾನು ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇದೆ. ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಎಲ್ಲರೂ ನಂದೇ ತಪ್ಪು ಅಂತ ಅನ್ಕೊಂಡು ಆಳಿಗೊಂದು ಮಾತಾಡ್ತಿದ್ದಾರೆ, ನನ್ ಕೇಳದನ್ನ ಸಹಿಸ್ಕೊಳಕ್ ಆಗಲ್ಲ. ಪ್ಲೀಸ್ ಸತ್ಯ ಏನು ಅಂತ ಎಲ್ರಿಗೂ ಹೇಳಿ, ಎಲ್ರಿಗೂ ಗೊತ್ತಾಗುತ್ತೆ. ಮಾತಾಡಿ ವಿಕ್ರಾಂತ್ ಸರ್, ಯಾಕೆ ಸೈಲೆಂಟ್ ಆಗಿದ್ದೀರಾ ಹೇಳಿ. ಏ ಸ್ಪಂದನ, ವಿಕ್ಕಿಗ್ ನಿನ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ಯಾಕೆ ಅವನಿಗೆ ಫೋರ್ಸ್ ಮಾಡ್ತಾ ಇದ್ಯಾ? ಸಾಕು, ಮೊದ್ಲು ಇಳಿಸು ಕೈ ಕೆಳಗೆ ಅಂದೆ. ನನ್ನ ಮುಂದನ್ನ ಬೆರಳು ತೋರಿಸಿ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿಮಗೆ? ನಿನ್ನ ದುರಹಂಕಾರ ಎಲ್ಲ ನಮ್ಮ ಮನೇಲಿ ನಡೆಯಲ್ಲ, ತಿಳ್ಕೊ. ನೋಡು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟಿಯೋ ಸರಿ ಇಲ್ಲ. ಸರಿಯಾಗಿ ಹೇಳಿದ್ರಿ ಅದ್ಗೆ. ಏ ಕಾಡ್ಕೊಳ್ಳಿ, ವೈಷ್ಣವಿ ನಿನಗಿಂತ ವಯಸ್ಸಲ್ಲಿ ದೊಡ್ಡವಳು, ಅವಳಿಗೆ ಬೆರಳು ತೋರಿಸಿ ಮಾತಾಡುವಂತ ನಿನ್ಗೆ ಯಾರು ಹೇಳಿದ್ದು? ಈ ಮನೆಯಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಮಾತಾಡು. ನೀನು ಬಜಾರಿ ಬಾಯ್ ಬಡಿಕೆ, ನಿನ್ನಂತವಳ ಜೊತೆ ನೆಮ್ಮದಿಯಾಗಿರೋಕೆ ಹೇಗೆ ಸಾಧ್ಯ? ಇನ್ನು ಸಂಸಾರ ಮಾಡೋದಂತೂ ಸಾಧ್ಯನೇ ಇಲ್ಲ. ಇವಳ ಜೊತೆ ನಾವೆಲ್ಲ ಮನೆಯಲ್ಲಿರೋದೇ ದೊಡ್ಡ ಶಿಕ್ಷೆ. ಇವಳು ನೆಮ್ಮದಿಯಾಗಿರೋಲ್ಲ, ನಮಗೂ ನೆಮ್ಮದಿಯಾಗಿರೋಕೆ ಬಿಡೋಲ್ಲ. ನೀವೆಲ್ಲರೂ ಇಡೀ ದಿನ ಆಡ್ಕೊಂಡು ಬೈದ್ರು, ಅದನ್ನ ಸಹಿಸ್ಕೊಳ್ಳಕ್ಕೆ ನಾನ್ ರೆಡಿ. ಆದ್ರೆ ಅದರಿಂದ ಸತ್ಯ ಯಾವತ್ತು ಸುಳ್ಳಾಗಲ್ಲ. ಅಂದ್ರೆ ನೀನ್ ಮಾತಿನ ಅರ್ಥ ಏನು ಸ್ಪಂದನ? ವಿಕ್ಕಿ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿರ ಹತ್ರ ಮಾತೇ ಆಡಬಾರ್ದು ಅಂತನ? ವೈಷ್ಣವಿ ಈ ಮನೆ ದೊಡ್ಡ ಸೊಸೆ, ಅವ್ರ ಹತ್ರ ಅವ್ನು ಮಾತಾಡಿದ್ರೆ ನಿನಗೇನ್ ಪ್ರಾಬ್ಲಮ್? ಈ ಮದ್ವೆನೆ ಒಂದು ಒಪ್ಪಂದ ಅಂತ ನೀನೇ ಹೇಳಿದೀಯ, ಹಾಗಿದ್ಮೇಲೆ ಅವನು ಯಾರ ಹತ್ರ ಮಾತಾಡಿದ್ರೆ ನಿನಗೇನು? ಸಾಕು ಸುಮ್ಮನೆ ಇರು ಮಾತೆ. ಸ್ಪಂದನ, ನಿನ್ನ ಕಾಲೇಜಿಗೆ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದೆ ತಾನೆ, ಹೊರಡು. ನೀನ್ ಇಲ್ಲಿರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ ಸ್ಪಂದನ, ದಯವಿಟ್ಟು ಹೋಗು. ಅಟ್ಲೀಸ್ಟ್ ನೀನ್ ಹೋದ್ಮೇಲಾದ್ರೂ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ದಯವಿಟ್ಟು ಹೊರಡು ಇವಾಗ. ಸರಿಯಾಗಿ ಹೇಳ್ದೆ ವೈಷ್ಣವಿ, ಇದ್ರೆ ತಲೆನೋವೇ ಜಾಸ್ತಿ. ಏ ಮುಖ ನೋಡ್ತಿದ್ಯ, ಹೊರಡು. ಕಾಲೇಜಿಗೆ ಲೇಟ್ ಆಗ್ತಿರ್ಬೇಕು, ಹೊರಡು ಒಂದೇ. ಸ್ಪಂದನ ಸ್ಪಂದನ ಒಂದ್ ನಿಮಿಷ ನಿಂತ್ಕೋ. ಸ್ಪಂದನ ನನ್ನ ಮಾತು ಕೇಳು. ಸ್ಪಂದನ ಇವತ್ತು ಯಾಕೋ ಟೈಮ್ ಸರಿಯಾಗಿಲ್ಲ, ನೀನು ಕಾಲೇಜಿಗೆ ಹೊರಡು. ಇಲ್ಲಮ್ಮ, ನಾನು ಎಲ್ಲೂ ಹೋಗಲ್ಲ. ನನಗೂ ದಿನ ಇದನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಇವತ್ತು ಎಲ್ಲ ಕ್ಲಿಯರ್ ಆಗಬೇಕು. ಏನು ಕ್ಲಿಯರ್ ಆಗಬೇಕು ನಿನಗೆ? ನೋಡು ಸ್ಪಂದನ,
ನೀನ್ ಈ ಮನೆಗ್ ವಾಪಸ್ ಬಂದಿರೋದು ಬರೀ ವಿಕ್ಕಿನ್ ನೋಡ್ಕೊಳಕ್ ಅಷ್ಟೇ. ಆ ಕೆಲ್ಸ ಮುಗಿಸ್ಕೊಂಡು ವಾಪಸ್ ಹೋದ್ರೆ ನಿನಗೆ ಒಳ್ಳೇದು. ಬೇಕಿದ್ರೆ ಹೇಳು, ಅದಕ್ಕೆ ಪೇಮೆಂಟ್ ಕೂಡ ಮಾಡ್ತೀನಿ. ನಿಜವಾದ ಪ್ರೀತಿ ಕಾಳಜಿಗೆ ಬೆಲೆ ಕಟ್ಟಕ್ ಆಗಲ್ಲ ವೈಶ್ವಕ. ಓಹ್, ನಿಜವಾದ ಪ್ರೀತಿ ನಿಜವಾದ ಕಾಳಜಿ. ಸರಿ ಬಿಡಿ, ಎಷ್ಟು ಕೊಡ್ತೀರಾ? ದಿನಕ್ಕಿಷ್ಟು ಅಂತ ಕೊಡ್ತೀರಾ ಅಥವಾ ಗಂಟೆಗಿಷ್ಟು ಅಂತ ಕೊಡ್ತೀರಾ? ಯಾವ್ದರ ಪೇಮೆಂಟ್ ಹೇಳಿ. ವಿಕ್ರಾಂತ್ ಸರ್ ಬಗ್ಗೆ ನನ್ನ ಮನಸ್ಸಲ್ಲಿರೋ ಕಾಳಜಿಗೆ ನೀವು ಬೆಲೆ ಕಟ್ಟೋದಿರ್ಲಿ, ಆ ಭಾವನೆ ನಿಮಗೆ ಅರ್ಥ ಕೂಡ ಆಗಲ್ಲ. ಸಾಕಮ್ಮ, ನಿನ್ ನಾಟಕ ಡೈಲಾಗ್ ಕೇಳಿ ಕೇಳಿ ನನ್ ತಲೆ ಸಿಡಿತಾ ಇದೆ. ದೊಡತೆ, ನಾನ್ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೋಗಮ್ಮ. ವೈಶೋಕ, ಯಾಕಿಷ್ಟ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೀರಾ? ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗಿ ರೆಸ್ಟ್ ಮಾಡಿ. ಈ ವಿಷಯ ಕ್ಲಿಯರ್ ಆಗಲೇಬೇಕು. ಆಮೇಲೆ ನಾವಿಬ್ರು ಫ್ರೀ ಆಗಿರ್ಬೋದು. ಏನಂತೀರಾ? ನೀವು ವಿಕ್ರಾಂತ್ ಸರ್ ಮೇಲೆ ಒಂದು ಕಣ್ಣಿಡೋದು, ಪದೇ ಪದೇ ನಮ್ ರೂಮಿಗೆ ಬಂದು ಹೋಗೋದು, ಏನ್ ಚೆನ್ನಾಗಿರುತ್ತೆ ಹೇಳಿ? ಹಾ, ನನಗಾದ್ರೆ ಅದು ಇದು ಅಂತ ಹೊರಗಡೆ ಹೋಗೋದಿರುತ್ತೆ. ಆದ್ರೆ ನೀವಿಲ್ಲೇ ಇರ್ತೀರಲ್ಲ, ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ನನ್ನ ಹತ್ರ ಮಾತಾಡುವಂಥದ್ದು ಏನಿದೆ ನಿನ್ಗೆ? ಏನ್ ವಯಸ್ಸು ಅಕ್ಕ, ಹೀಗೆ ಕೇಳ್ಬಿಟ್ರಿ? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ತಾನೇ? ಅದೂ ಅಲ್ಲದೆ ವಿಕ್ರಾಂತ್ ಸರ್ ಇಲ್ಲಿರೋದು ಒಳ್ಳೇದೇ ಅನ್ನೋದು ನನ್ನ ಭಾವನೆ. ಹಾ ವಿಕ್ರಾಂತ್ ಸರ್, ನೀವು ಏನಾದರೂ ರೆಸ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಾಯಲೇಬೇಕು. ಅದೇನ್ ಕೇಳ್ಬೇಕು ಅಂತಿದ್ಯೋ ನೇರವಾಗಿ ಕೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ಸರಿ, ನಾನ್ ನೇರವಾಗೇ ವಿಷಯಕ್ಕೆ ಬರ್ತೀನಿ. ವಿಕ್ರಾಂತ್ ಸರ್, ನೀವು ವೈಶು ಅಕ್ಕನ್ಗೆ ಏನಂತ ಮಾತು ಕೊಟ್ಟಿದ್ದೀರಾ ಅಂತ ಎಲ್ಲರಿಗೂ ಹೇಳ್ಬಿಡಿ. ಶೋಕ ಮೌನವಾಗಿ ನಿಂತು ಬಿಟ್ರಿ? ನನ್ನ ಹೆಜ್ಜೆ ಹೆಜ್ಜೆಗೂ ನೀವು ಪ್ರಶ್ನೆ ಮಾಡ್ತಾನೆ ಇರ್ತೀರಾ. ನಿಮ್ಗೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ಬೇಕು ಅಂತಾನೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನ್ನನ್ನ ಪ್ರಶ್ನೆ ಮಾಡಕ್ ಸಿಗೋ ಒಂದೇ ಒಂದು ಅವಕಾಶನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತೇನಾಯ್ತು? ಈಗ ನಾನ್ ಪ್ರಶ್ನೆ ಕೇಳುವಾಗ ಯಾಕೆ ಹೀಗೆ ಗುಮ್ಮನ್ ಗುಸ್ಕಿತ್ರ ನಿಂತಿದ್ದೀರಾ?
ನಾನು ಏನೇ ಒಳ್ಳೇದು ಮಾಡಿದ್ರು ಅದನ್ನ ತಪ್ಪು ಅಂತ ಸಾಬೀತ್ ಮಾಡಿ ಮನೆಯವರೆಲ್ಲ ನನ್ನ ಬಯೋ ಹಾಗೆ ಮಾಡ್ತಾನೆ ಇರ್ತೀರಾ ಆದ್ರೆ ಈಗ ವಿಷ ನಿಮ್ಮ ಕಾಲ್ಬುಡದಲ್ಲಿ ಇದೆ ಅಂತ ಮಾತು ನಿಂತ ಹೋಯ್ತಾ ಸತ್ಯ ಹೇಳೋಕ್ ಯಾಕೆ ನಿಮಗೆ ಭಯ ಸತ್ಯ ಏನು ಅಂತ ಹೇಳ್ಬಿಡಿ ವೈಶೋಕ ಏ ಕಾಲ್ಕೊಳ್ಳಿ ವೈಷ್ಣವಿ ಏನು ಉತ್ತರ ಕೊಡ್ಬೇಕು ನಿಮಗೆ ನೀನು ಈ ರೀತಿ ಕೆಟ್ಟದಾಗಿ ಅಸಂಬದ್ಧವಾಗಿ ಪ್ರಶ್ನೆ ಕೇಳಿದ್ರೆ ಅವಳು ಉತ್ತರ ಕೊಡಲ್ಲ ದೊಡತೆ ಪ್ರಶ್ನೆನೇ ಇಷ್ಟು ಕೆಟ್ಟದಾಗಿದೆ ಅಂತ ನಿಮಗೆ ಅನಿಸ್ತಿರುವಾಗ ಉತ್ತರ ಇನ್ನೆಷ್ಟು ಕೆಟ್ಟದಾಗಿರಬಹುದು ಅಂತ ನೀವೇ ಯೋಚನೆ ಮಾಡಿ ಇವತ್ತು ಯಾರು ಸ್ಪಂದನನ್ನ ತಡಿಬೇಡಿ ಈ ವಿಷಯನ ಅದೆಷ್ಟು ಉದ್ದ ಎಳಿತಳೋ ನಾನು ನೋಡ್ತೀನಿ ನಾನು ಈ ವಿಷಯನ ಎಷ್ಟು ಎಳಿತೀನಿ ಅಂತ ನೋಡೋಕೆ ನಿಮಗೆ ಆಸೆ ಅಲ್ವಾ ನೆನ್ನೆ ರಾತ್ರಿ ನೀವು ಕೋಪ ಮಾಡ್ಕೊಂಡು ದಿಂಬು ಬೆಡ್ಶೀಟ್ ತಗೊಂಡು ಹೊರಗಡೆ ಬಂದ್ರಿ ಇಂಟೆನ್ಷನಲಿ ಅದನ್ನ ವೈಶೋಕನ್ ಕಣ್ಣಿಗೆ ಬೀಳೋ ತರನೇ ಮಾಡಿದಿರಾ ನನಗೆ ಏನೇನು ಸತ್ಯ ಗೊತ್ತಿದೆ ಎಲ್ಲಾನು ಹೇಳ್ಬಿಡ್ತೀನಿ ಆಗ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಸುಲಭ ಆಗುತ್ತೆ